ಆಂಧ್ರ ಮೂಲದ 23 ನಿವಾಸಿಗಳು ಮರಳಿ ತಮ್ಮೂರಿಗೆ ಹೋಗಲಾಗದ ಪರದಾಟ ಎಂಬ ತಲೆಬರಹದಡಿಯಲ್ಲಿ ನಿನ್ನೆ ಎಫ್ಎಂ ವಾಹಿನಿ ಸುದ್ದಿ ಪ್ರಸಾರ ಮಾಡಿತು. ಇದರ ಬೆನ್ನಲ್ಲೆ ಎಚ್ಚೆತ್ತುಕೊಂಡ ಕೋಲಾರ ತಾಲೂಕು ದಂಡಾಧಿಕಾರಿ MSA ಭಗವಾನ್ ಕಾರ್ಯಪ್ರವೃತ್ತರಾಗಿ ಇಂದು ನಿವಾಸಿಗಳ ನೆಲೆಸಿರುವ ಸ್ಥಳಕ್ಕೆ ಭೇಟಿ ನೀಡಿ ಆಸೆಪ್ ಟ್ರಸ್ಟ್ ವತಿಯಿಂದ ಕುಟುಂಬಗಳಿಗೆ ಆಹಾರ ಧಾನ್ಯ ವಿತರಣೆ ಮಾಡಲಾಯಿತು. ಆಂಧ್ರಪ್ರದೇಶದ ಮೂಲದ ನಿವಾಸಿಗಳು ಹಾಗೂ ಸಾರ್ವಜನಿಕರು ನಮ್ಮ ವಾಹಿನಿಗೆ ಅಭಿನಂದನೆ ತಿಳಿಸಿದ್ದಾರೆ. ಭಾರತ್ ಲಾಕ್ಡೌನ್ ಆಗಿದ್ದರಿಂದ ಅಸಭಾ ಟ್ರಸ್ಟ್ ವತಿಯಿಂದ ರೇಷನ್ ಕಿಟ್ ಅನ್ನು ನಾವು ಹಂಚಾಗುತ್ತಿದ್ದೆವು. FM ನ್ಯೂಸ್ದವರು ನಿನ್ನೆ ಈ ಗರ್ಸಂಗಿ ಪ್ಲಾಟ್ ಬಳಿ ಅವರು ಇಲ್ಲಿ ಬಡವರಿದ್ದರು. ಆ FM ತಹಸೀಲ್ದಾರ್ ನಮ್ಗೆ ಫೋನ್ ಹಚ್ಚಿ ಹೇಳಿದರು, ಹಂಗೆ ಇಲ್ಲಿ ಇದೆ FM ನ್ಯೂಸ್ ಅಲ್ಲಿ ಬಂದಿದೆ, ಅಲ್ಲಿ ಹೋಗಿ ನಾವು ನೀವು ಕೂಡಿ ಹೋಗಿ ಕೊಟ್ಟು ಬರೋಣ ಅಂತೇಳಿ ನಾವು ಅಸಭಾ ಟ್ರಸ್ಟ್ ವತಿಯಿಂದ ಇಲ್ಲಿ ಬಂದು ಬಡವರಿಗೆ ರೇಷನ್ ಕಿಟ್ ಅನ್ನು ಕೊಟ್ಟಿದೆ. FM ಚಾನಲ್ ವಾಲೆ ಹಮಾರ ಪೊಜಿಷನ್ ದೇಖಕ್ಕೆ ತಹಸೀಲ್ದಾರ್ ಕೋ ಕಾಲ್ ಕರ್ಕೆ ಬುಲಾಯಾ ಔರ್ ಸಬ್ ರಾಷನ್ ವೋ ಸಬ್ಕೋ ಹಮ್ ದಿಲಾಯಾ ಗರೀಬ್ ಆದ್ಮಿಗೂ ಮದದ್ ಕಿಯಾ FM ಚಾನಲ್ ವಾಲೆ ಅಂತ. ಈ ಮಹಾರಾಷ್ಟ್ರದಿಂದ ಕೂಲಿ ಕಾರ್ಮಿಕರು ನಮ್ಮ ಗರ್ಸಂಗಿ ಗ್ರಾಮಕ್ಕೆ ಬಂದಿದ್ದರು ಕೂಲಿನ ಹೊಟ್ಟೆ ಪಾಡಿಗಾಗಿ ಬಂದ. ಅವ್ರಿಗೆ COVID-19 ಈ ಮಾರಕ ರೋಗಕ್ಕೆ ಇಂಡಿಯಾ ಲಾಕ್ಡೌನ್ ಆಯಿತು. ಅದರಗೋಸ್ಕರವಾಗಿ ನಾವು ಇವ್ರಿಗೆ ಏನಪ್ಪ ಊರಿಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಮತ್ತು ಇಲ್ಲಿ ತಿನ್ಲಿಕ್ಕೆ ಏನೂ ಸಿಗುತ್ತಿರಲಿಲ್ಲ. ಆದ ಕಾರಣ ನಾವೊಂದು FM ನ್ಯೂಸ್ FM ಪ್ರತಿನಿಧಿ ಶರಣು ಮಾದರ ಅವರಿಗೆ ಒಂದು ವರದಿ ಕೊಟ್ಟಿವೆ. ಅವ್ರಿಗೆ ಹೋಗಿ ಒಂದು ಕಾಳಜಿ ತಗೊಂಡ ಒಂದು ನ್ಯೂಸ್ ಮಾಡಿ ಅದನ್ನು ತಹಸೀಲ್ದಾರ್ ಸಾಹೇಬರಿಗೂ ಮುಟ್ಟಿಸಿದರು. ತಹಸೀಲ್ದಾರ್ ಸಾಹೇಬರು ಆದಷ್ಟು ಬೇಗ ತಮ್ಮ ಕಾಳಜಿಯನ್ನು ತಗೊಂಡ ಅವರು ಗಿರಿಗಾಂವ್ ಸರ್ ಆಸಪ್ ಟ್ರಸ್ಟ್ನವ್ರಿಗೆ ಒಂದು ಸ್ವಲ್ಪ ಅವರ ಈಗಾಗಲೇ ಅವರು ಪ್ರತಿ ಬಡವರಿಗೆ ಕೊಡಾಕತ್ತಿದ್ದರು. ಅದನ್ನು ಕಂಡು ತಹಸೀಲ್ದಾರ್ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅವರು ನಮ್ಮ ಗಿರಿಗಾಂವ್ ಸರ್ ಬಂದು ಈ ಬಡಬಗ್ಗರಿಗೆ ಮತ್ತು ಅವರಿಗೆ ರೇಷನ್ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.